ನಿತ್ಯ ದುಡಿದ್ರೇನೆ ಅವರಿಗೆಲ್ಲ ತುತ್ತಿನ ಜೋಳಿಗೆ ತುಂಬೋದು ಅಂಥವರು ನಲವತ್ತೈದು ದಿನಗಳಿಂದ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಲಾಕ್ಡೌನ್ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ ಒಂದು ಹೊತ್ತಿನ ಊಟ ಮಾಡೋದು ಸಹ ಕಷ್ಟವಾಗಿದೆ ಅಂದಹಾಗೆ ಇದು ಖಾಸಗಿ ಬಸ್ ಚಾಲಕರು ಮತ್ತು ಕಂಡಕ್ಟರ್ಗಳ ಗೋಳು ಮಾಲೀಕರು ಸಹ ಇದುವರೆಗೆ ಹೆಂಗಿದ್ದೀರಪ್ಪ ಅಂತಲೂ ಕೇಳಿಲ್ಲ ಅಂದಮೇಲೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಹೊಟ್ಟೆಪಾಡಿಗಾದ್ರೂ ಏನಾದರೂ ಮಾಡಿ ಅಂತ ಸಿಎಂ ಯಡಿಯೂರಪ್ಪನವರನ್ನು ಅವರು ಕೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗೂ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಅಸಂಘಟಿತ ವಲಯಕ್ಕೆ ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಾ ನಮಗೂ ಏನಾದರೂ ಮಾಡಿ ಅಂತ ಟಿವಿ ಭಾರತ್ ಬಳಿ ಖಾಸಗಿ ಬಸ್ನಲ್ಲಿ ಸೇವೆ ಸಲ್ಲಿಸೋರು ಗೋಳನ್ನು ತೋಡಿಕೊಂಡರು ಕೂಡಲೇ ಸರ್ಕಾರ ತಮ್ಮ ನೆರವಿಗೆ ಬರಬೇಕೆಂದು ಕೇಳಿಕೊಂಡ್ರು ಲಕ್ಡೌನ್ ಆದಾಗಿಂದ ಈಗ ಫಾರ್ಟಿ ಫೈವ್ ಡೇಸ್ ಆಯಿತು ಇವತ್ತಿಗೆ ಈ ಸರ್ಕಾರಗಳು ಕೆಲವೊಂದು ಅಸಂಘಟಿತ ಕಾರ್ಮಿಕರಿಗೆ ಘೋಷಣೆ ಮಾಡಿದೆ ಒಂದು ಪ್ಯಾಕೇಜ್ಗಳ್ನ ಘೋಷಣೆ ಮಾಡಿದೆ ಈ ನಾವು ಮೂವತ್ತು ವರ್ಷದಿಂದ ಈ ನಗರ ಸಹ ಕಾರ್ಮಿಕರಲ್ಲಿ ಎಲ್ಲ ಬಸ್ಸು ಡ್ರೈವರ್ ಕಂಡಕ್ಟ್ರು ಎಲ್ಲರೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ನಲವತ್ತೈದು ದಿವಸದಿಂದ ಯಾರು ಸಹ ನಮಗೆ ಓನರ್ ಆಗಿರ್ಬೋದು ಕೆಲವೊಂದು ಗೋರ್ಮೆಂಟಿಂದನೇ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ಯಾವುದು ಸಹ ನಮಗೊಂದು ಅನುದಾನ ಆಗಲಿ ಹೆಂಗಿದೀರಪ್ಪ ಅಂತಲೂ ಯಾರೂ ಕೇಳಿಲ್ಲ ಇವತ್ತವರೆಗೂ ಈಗ ಏನಾಗಿದೆ ಪ್ರೆಸೆಂಟು ನಮಗೆಲ್ಲ ಅಂದರೆ ಇವತ್ತಿನ ದಿನ ಎಲ್ಲರೂ ಕೆಲವರು ಮನೆ ಬಾಡಿಗೆ ಖಾಲಿ ಮಾಡಿರಿ ಅಂತ ಕೆಲವ್ರಿಗೆ ಹೇಳ್ತಾರೆ ಇನ್ನು ಕೆಲವರು ಸ್ಕೂಲ್ಗಳು ಫೀಸ್ ಕಟ್ಟೋಕ್ಕಾಗ್ದೆಲ್ಲ ಮಕ್ಳಿಗೆ ಒದ್ದಾಡ್ತಾರೆ ಒಂದೊತ್ತು ಊಟ ಮಾಡೋಕ್ಕೂ ಅಲ್ಲಿಂದ ಇಲ್ಲಿಂದ ಜೋಡಿಸೋಷ್ಟು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಈ ಒಬ್ಬ ಮಾಲೀಕನೂ ಸತ ಬಂದು ನಮ್ಮಗಳ ಕಷ್ಟ ಕೇಳ್ತಾ ಇಲ್ಲ ಇಷ್ಟು ವರ್ಷ ದುಡಿಸ್ಕೊಂಡು ನಮ್ಮನ್ನು ಇವತ್ತಿನ ಪರಿಸ್ಥಿತಿ ನಾವು ಏನು ಹೇಳ್ಬೇಕು ಅನ್ನೋದೇ ನಮಗೆ ತೋರಿಸ್ತಾ ಇಲ್ಲ ಆ ರೀತಿ ಆಗೋಗಿದೆ ಕ ಕಾರ್ಮಿಕರುಗಳದು ಇದರಿಂದ ಈ ನೆಕ್ಸ್ಟು ಏನಾದರೂ ನಮಗೆ ಸರ್ಕಾರದಿಂದ ನಮ್ಮ ಸೊ ಕ್ಷೇತ್ರ ಯಡಿಯೂರಪ್ಪನವ್ರ ಕ್ಷೇತ್ರದಲ್ಲೇ ನಾವಿರೋದ್ರಿಂದ ಈ ಬಸ್ ಡ್ರೈವರ್ಗಳು ಏಜೆಂಟ್ರು ಮತ್ತು ಸಹಾಯಕರಿಗೆ ಏನಾದರೂ ಈ ಪ್ಯಾಕೇಜಲ್ಲಿ ನಮಗೂ ಒಂದು ನೆರವು ಸಿಗಂಗೆ ಮಾಡಲೇಬೇಕು ಈಗ ಅಟ್ಲೀಸ್ಟ್ ನಮಗೊಂದು ಹೊಟ್ಟೆಪಾಡಿಗಾದರೂ ಏನಾದರೂ ಒಂದು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಇದು ಡಿ ಸಿ ಅವ್ರಿಗೆ ಮನೆಗೆ ಕೊಟ್ಟಿದ್ದೀವಿ ಸರ್ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಕಾರ್ಮಿಕರ ಇಲಾಖೆಗೂ ಕಂಪ್ಲೇಂಟ್ ಮಾಡಿದ್ದೀವಿ ಇವತ್ತವರೆಗೂ ಎಲ್ಲಿಂದೂ ನಮಗೆ ಒಂದು ರಿಪ್ಲೈ ಬರಲಿಲ್ಲ ಸರ್